ಆರಾಧನಾ ಸಮಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರನ್ನ ಈ ಬೆಳಗಿನ ಆರಾಧನಾ ಸಮಯಕ್ಕೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತವನಾಗಿದ್ದೇನೆ. ಪ್ರಾರ್ಥನೆ ಮಾಡೋಣ. ಸದಾ ಜೀವಿಸುವಾತನು ನಡೆಸುವಾತನು ಇಹಪರಗಳ ಕರ್ತನಾಗಿರುವಂಥ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಹೇಳುತ್ತೇವೆ. ಈ ಬೆಳಗಿನ ಸಮಯದಲ್ಲಿ ಈ ಆರಾಧನೆ ಮುಖಾಂತರವಾಗಿ ನಿನಗೆ ಸ್ತೋತ್ರವು ಮಹಿಮೆಯು ಉಂಟಾಗಲಿ. ಈಗಲೂ ಕರ್ತನೇ, ನಿನ್ನ ಕಡೆಗೆ ನಾವು ನಿನ್ನ ಆಸರೆಯನ್ನು ನಿರೀಕ್ಷಿಸುತ್ತಾ ನಿನ್ನ ಆಶ್ರಯದ ಮೂಲಕವಾಗಿ ನಾವು ಬಲಗೊಂಡು ಜೀವಿಸುವಂತೆ ನಮ್ಮನ್ನು ಬಲಪಡಿಸುವುದಾಗಿ ಬೇಡುವಂಥವರಾಗಿದ್ದೇವೆ. ಈ ಆರಾಧನೆ ಮೂಲಕವಾಗಿ ನಿನಗೆ ಸ್ತೋತ್ರವು ಮಹಿಮೆಯು ಉಂಟಾಗಲಿ ಎಂದು ನಲ್ಲಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಈಗಲೂ ಕರ್ತನೇ, ನಿನ್ನ ಕೃಪೆಯ ನಿನ್ನ ಕಟಾಕ್ಷತೆಯನ್ನು ಹೇರಳವಾಗಿ ನಮಗೆ ಅನುಗ್ರಹ ಮಾಡಿಕೊಟ್ಟು ನಿನ್ನ ಬಲದಿಂದಲೂ ಧೈರ್ಯದಿಂದಲೂ ನಮ್ಮನ್ನು ತುಂಬಿಸಿ ನಡೆಸೆಂದು ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತಾ ಅಂದಿದ್ದೇವೆ. ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು
ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಚ್ಛಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೆ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯು ನೀತಿಯು ಸ್ವಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೇನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂತ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆಧರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಸದಯ ನಾಗಿ
ಈ ಆರಾಧನೆಗೆ ನೇಮಕವಾದಂಥ ಸತ್ಯವೇದ ಭಾಗವು ಯೋಹಾನನು ಬರೆಯುವಂಥ ಸುವಾರ್ತೆ 17 ಅಧ್ಯಾಯ ವಚನ 12 22 ಯೋಹಾನನು ಬರೆಯುವಂಥ ಸುವಾರ್ತೆ 17 ಅಧ್ಯಾಯ ವಚನ 12 ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇವರನ್ನು ಕಾಯುತ್ತಾ ಬಂದೆನು, ಇವರನ್ನು ಕಾಪಾಡಿದ್ದೇನೆ. ಶಾಸ್ತ್ರದ ಮಾತು ನೆರವೇರುವಂತೆ ನಾಶಕ್ಕೆ ಗುರಿಯಾದ ಆ ಮನುಷ್ಯನೇ ಹೊರತು ಇವರಲ್ಲಿ ಮತ್ತಾರೂ ನಾಶವಾಗಲಿಲ್ಲ. ಆದರೆ ಈಗ ನಿನ್ನ ಬಳಿಗೆ ಬರುವವನಾಗಿದ್ದೇನೆ, ಆದ್ದರಿಂದ ಇವರಲ್ಲಿ ನನ್ನ ಆನಂದವು ಪರಿಪೂರ್ಣವಾಗುವಂತೆ ಲೋಕದಲ್ಲಿದ್ದು ಈ ಮಾತುಗಳನ್ನು ಆಡುತ್ತೇನೆ. ನಾನು ನಿನ್ನ ವಾಕ್ಯವನ್ನು ಇವರಿಗೆ ಕೊಟ್ಟಿದ್ದೇನೆ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿಯದೆ ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ. ಕೇಡಿನಿಂದ ತಪ್ಪಿಸಿ ಕಾಪಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ಇವರು ಲೋಕದವರಲ್ಲ. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು. ನಿನ್ನ ವಾಕ್ಯವೇ ಸತ್ಯವು. ನೀನು ನನ್ನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳುಹಿಸಿಕೊಟ್ಟೆನು. ಇವರು ನಿಜವಾಗಿ ಪ್ರತಿಷ್ಠರಾಗಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಪ್ರತಿಜ್ಞೆ ಪಡಿಸಿಕೊಳ್ಳುತ್ತೇನೆ. ಆದರೆ ಇವರಿಗೋಸ್ಕರ ಮಾತ್ರವಲ್ಲದೆ ಇವರ ವಾಕ್ಯದಿಂದ ನನ್ನನ್ನು ನಂಬುವರಿಗೋಸ್ಕರ ಸಹ ಕೇಳಿಕೊಳ್ಳುತ್ತೇನೆ. ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು ಲೋಕವು ನಂಬುವುದಕ್ಕಾಗಿ ಅವರೆಲ್ಲರೂ ಒಂದಾಗಿರಬೇಕೆಂದಲೂ, ತಂದೆಯೇ ನೀನು ನನ್ನಲ್ಲಿ ನಾನು ನಿನ್ನಲ್ಲಿ ಇರುವ ಪ್ರಕಾರ ಅವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ನಾವು ಒಂದಾಗಿರುವ ಪ್ರಕಾರ ಅವರು ಒಂದಾಗಿರಬೇಕೆಂದು ನೀನು ನನಗೆ ಕೊಟ್ಟಿರುವ ಮಹಿಮೆಯನ್ನು ನಾನು ಅವರಿಗೆ ಕೊಟ್ಟಿದ್ದೇನೆ. ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ವಾಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ ನಿನ್ನನ್ನು ಕೇಳಿಕೊಂಡಿದ್ದೇನೆಂದು, ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನು ಪ್ರೀತಿಸುತ್ತೀ ಎಂದು ಲೋಕಕ್ಕೆ ತಿಳಿದು ಬರುವುದು ಎಂಬುವಂಥದ್ದೇ. ಪ್ರಾರ್ಥನೆ ಮಾಡೋಣ. ಕಾರುಣ್ಯಮಯನಾದಂಥ ದೇವರೇ, ಈ ಬೆಳಗಿನ ಸಮಯದಲ್ಲಿ ನಿನ್ನ ವಾಕ್ಯಗಳನ್ನು ಕೇಳುವುದಕ್ಕೆ ನಾವು ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಂಡವರಾಗಿ ಬಂದಿದ್ದೇವೆ. ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮೊಟ್ಟಿಗೆ ನೀನು ಮಾತನಾಡು. ನಿನ್ನ ವಾಕ್ಯಗಳು ಸ್ವಾಮಿ ನಮ್ಮನ್ನು ಯಥೇಚ್ಛವಾಗಿ ಬಲಪಡಿಸಲಿ, ಸಹಾಯಿಸಲಿ. ನಿನ್ನ ವಾಕ್ಯ ನಮಗೆ ಸದೃಢತೆಯನ್ನು, ಭರವಸೆಯನ್ನು, ನಿರೀಕ್ಷೆಯನ್ನು ಅನುಗ್ರಹ ಮಾಡಿಕೊಡಲಿ ಎಂದು ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತಾ ಅಂದಿದ್ದೇವೆ. ಆಮೇನ್. ಕರ್ತನಹಳ್ಳಿ ಪ್ರೀತಿಯುಳ್ಳ ದೇವಜನರೇ, ಈ ಬೆಳಗಿನ ಸಮಯಕ್ಕೆ ನಮಗೆ ಕೊಡಲ್ಪಟ್ಟಂಥ ವೇದ ಭಾಗದ ವಾಕ್ಯಗಳನ್ನು ಓದಿ ಕೇಳಿದ್ದೇವೆ. ಯೋಹಾನನು ಬರೆಯುವಂಥ ಸುವಾರ್ತೆ 17 ಅಧ್ಯಾಯ ವಚನ 12-23. ಈ ವಾಕ್ಯ ಭಾಗದಲ್ಲಿ ಯೇಸುಸ್ವಾಮಿ ಒಬ್ಬ ಮಹಾಯಾಜಕನಾಗಿ ಪ್ರಾರ್ಥಿಸುವುದನ್ನು ನಾವು ಕಾಣ್ತಿದ್ದೇವೆ. ಈ ದಿನದ ಧ್ಯಾನಕ್ಕೆ ನಮಗಿರುವಂಥ ವಿಷಯ ಸೇವೆಯಲ್ಲಿ ಐಕ್ಯವಾಗಿ ಇರುವಂಥದ್ದು. ಸೇವೆಯಲ್ಲಿ ಐಕ್ಯತೆ ಅದು ಬಹಳ ಮುಖ್ಯವಾದಂಥದ್ದು. ಐಕ್ಯತೆಯ ಮೂಲಕವಾಗಿಯೇ ನಾವು ಸೇವೆ ಮಾಡುವುದಕ್ಕೆ ಸಾಧ್ಯ. ಯಾಕೆಂದರೆ ಪೌಲನು ಎಫೆಸದವರಿಗೆ ಬರೆಯುವಾಗ ಆತನು ಹೇಳ್ತಾನೆ, ನಮಗಿರುವಂಥ ದೇವರು ಒಬ್ಬನೇ, ಕುರುಬನು ಒಬ್ಬನೇ, ಒಡೆಯನು ಒಬ್ಬನೇ, ದೀಕ್ಷಾಸ್ನಾನ ಒಂದೇ. ಇದರ ಮೂಲಕವಾಗಿ ನಾವು ದೇವರನ್ನು ಕಾಣುವುದಕ್ಕೆ ಪ್ರಯಾಸ ಪಡ್ತೇವೆ. ಈಗಲೂ ನಾವು ಐಕ್ಯತೆಯಲ್ಲಿ ಇರದೆ ಹೋದರೆ ನಾವು ದೇವರನ್ನು ಅನೇಕ ಸಮಯ ಕಳೆದುಕೊಳ್ತೇವೆ. ಹಾಗಾಗಿ ಸೇವೆಯಲ್ಲಿ ಐಕ್ಯತೆ ಎಂದು ಹೇಳುವಾಗ ದೇವರು ನಮಗೆ ಕೊಟ್ಟಿರುವಂಥ ಕ್ರಿಸ್ತನೊಟ್ಟಿಗಿನ ಸೇವೆ ಅದು ಪರಿಪೂರ್ಣವಾಗಿ ನಮ್ಮನ್ನು ಐಕ್ಯತೆಗೆ ನಡೆಸುವಂಥದ್ದಾಗಬೇಕು. ಪರಿಪೂರ್ಣತೆ ಎಂದು ಹೇಳುವಾಗ ಪರಿಪೂರ್ಣತೆ ಅದು ಕ್ರಿಸ್ತನ ಮೂಲಕವಾಗಿ ಮಾತ್ರ ನಮಗೆ ದೊರಕುವುದಕ್ಕೆ ಸಾಧ್ಯ. ಯೋಹಾನನು ಬರೆಯುವಂಥ ಸುವಾರ್ತೆ 17 ಅಧ್ಯಾಯದಲ್ಲಿ ನಾವು ಓದಿ ಕೇಳಿದ ಹಾಗೆ ಇಲ್ಲಿ ಯೇಸುಸ್ವಾಮಿ ತನ್ನ ಶಿಷ್ಯರು ಮತ್ತು ತನ್ನನ್ನು ನಂಬಿರುವಂಥವರು ಐಕ್ಯದಲ್ಲಿ ಇರಬೇಕೆಂದು ಆತನು ಪ್ರಾರ್ಥನೆ ಮಾಡುವಂಥವನಾಗಿದ್ದಾನೆ. ಈ ಐಕ್ಯತೆಯನ್ನು ರೂಪಿಸಿಕೊಳ್ಳುವುದಕ್ಕೆ ಎರಡು ವಿಚಾರಗಳನ್ನು ಅಲ್ಲಿ ಯೇಸುಸ್ವಾಮಿ ಹೇಳುವುದನ್ನು ನಾವು ನೋಡ್ತಿದ್ದೇವೆ. ಒಂದು, ತಂದೆಯು ಕುಮಾರನೊಟ್ಟಿಗೂ, ಅಂದರೆ ಯೇಸುಸ್ವಾಮಿಯೊಟ್ಟಿಗೂ ಯಾವ ರೀತಿಯಲ್ಲಿ ಐಕ್ಯವಾಗಿದ್ದಾರೋ ಆ ರೀತಿಯಲ್ಲಿ ತನ್ನನ್ನು ನಂಬುವಂಥವರು ಐಕ್ಯದಲ್ಲಿ ಜೀವಿಸಬೇಕೆಂದು ಯೇಸುಸ್ವಾಮಿ ಪ್ರಾರ್ಥಿಸುವಂಥವನಾಗಿದ್ದಾನೆ. ಆ ಪ್ರಾರ್ಥಿಸುವಂಥ ಸಂದರ್ಭದಲ್ಲಿ ನಾನು ಇವರನ್ನು
ಲೋಕದೊಳಗೆ ಕಳುಹಿಸಿಕೊಡುತ್ತಿದ್ದೇನೆ. ನಾನು ಈ ಲೋಕದವನಲ್ಲ, ಅದರಂತೆ ಇವರು ಕೂಡ ಲೋಕದವರಲ್ಲ ಎಂಬುದನ್ನು ಯೇಸು ಸ್ವಾಮಿ ಹೇಳ್ತಿದ್ದಾನೆ. ಹಾಗಾದರೆ ಲೋಕದೊಳಗೆ ನಾವು ಹೋಗುವಾಗ ನಾವು ಲೋಕದವರಲ್ಲ, ಆದರೆ ದೇವರಿನ ಪ್ರತಿನಿಧಿಗಳಾಗಿ ಕಾರ್ಯವನ್ನು ಮಾಡುವಂಥವರು. ಕ್ರಿಸ್ತನನ್ನು ಹಿಂಬಾಲಿಸುವಂಥ ಪ್ರತಿಯೊಬ್ಬರು, ಕ್ರಿಸ್ತನನ್ನು ನಂಬಿರುವಂಥ ಪ್ರತಿಯೊಬ್ಬರು, ಆತನ ಹಿಂಬಾಲಕರು, ಅವರು ಲೋಕದವರಲ್ಲ. ಯಾಕೆ ಎಂದು ಹೇಳುವಾಗ, ಲೋಕವು ನಮಗೆ ಒಳ್ಳೆಯದನ್ನು ಎಂದಿಗೂ ಕೊಡುವುದಿಲ್ಲ. ನಾವು ಈ ಲೋಕದಲ್ಲಿ ಮಾಂಸಧಾರಿಗಳಾಗಿ ಜೀವಿಸುವಾಗ ನಮ್ಮಲ್ಲಿ ದ್ವೇಷ, ಅಸೂಹೆ, ದುಂದೌತಣ, ಆಡಂಬರ, ಜಂಬ, ದ್ವೇಷ, ಕಲಹ, ಇನ್ನೊಬ್ಬರ ಮೇಲೆ ಬರುವಂಥ ಒಂದು ಸಿಟ್ಟು, ಬಿಗುಮಾನ, ಇವೆಲ್ಲವೂ ನಮ್ಮನ್ನು ಏನು ಮಾಡ್ತದೆ ಅಂತ ಹೇಳಿದ್ರೆ ಒಂದು ಕಠಿಣವಾದಂಥ ಪರಿಸ್ಥಿತಿಗೆ ನಮ್ಮನ್ನು ತಳ್ಳಿಬಿಡ್ತದೆ. ಆದರೆ ಕ್ರಿಸ್ತನಲ್ಲಿ ನಾವು ಜೀವಿಸುವಾಗ ಸಮಾಧಾನದಿಂದಲೂ, ಶಾಂತಿಯಿಂದಲೂ, ನೆಮ್ಮದಿಯಿಂದಲೂ ಜೀವಿಸುವುದಕ್ಕೆ ಪ್ರಾರಂಭ ಮಾಡ್ತೇವೆ. ಹಾಗಾಗಿ ಇಲ್ಲಿ ಯೇಸು ಸ್ವಾಮಿ ತಾನು ಪ್ರಾರ್ಥಿಸುವಾಗ ಅದನ್ನೇ ಆತನು ಹೇಳ್ತಿದ್ದಾನೆ. ನಾನು ಇವರನ್ನು ಲೋಕದೊಳಗೆ ಕಳುಹಿಸುವ ಪ್ರಕಾರ ಇವರು ಲೋಕದವರಲ್ಲ, ಆದ ಕಾರಣ ಲೋಕವು ಇವರ ಮೇಲೆ ದ್ವೇಷ ಮಾಡಿದೆ. ಇವರನ್ನು ಲೋಕದೊಳಗಿಂದ ತೆಗೆದುಕೊಂಡು ಹೋಗಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ. ಕೆಡುಕಿನಿಂದ ತಪ್ಪಿಸಿ ಕಾಪಾಡಬೇಕೆಂದು ನಾನು ಕೇಳಿಕೊಳ್ಳುವಂಥವನಾಗಿದ್ದೇನೆ. ನಾವು ಈ ಲೋಕದಲ್ಲಿ ಯೇಸುಸ್ವಾಮಿಯ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗುವಾಗ ಲೋಕವು ನಮ್ಮನ್ನು ಅನೇಕ ರೀತಿಯಲ್ಲಿ ಬಾಧಿಸಿಬಿಡ್ತದೆ, ನಮ್ಮನ್ನು ಕಂಗೆಡಿಸಿಬಿಡ್ತದೆ, ನಮ್ಮನ್ನು ಹಿಂಸಿಸಿಬಿಡ್ತದೆ, ನಮ್ಮನ್ನು ತಳ್ಳಿ ಹಾಕಿಬಿಡ್ತದೆ, ನಮ್ಮನ್ನು ಅನೇಕ ರೀತಿಯಲ್ಲಿ ಅದು ಕಠಿಣ ಸ್ಥಿತಿಗೆ ತಳ್ಳಿಬಿಡ್ತದೆ. ಆದರೆ ನಾವು ಕ್ರಿಸ್ತನಲ್ಲಿ ಇದ್ದುಕೊಂಡು ಜೀವಿಸುವಾಗ ಸಮಾಧಾನವೋ, ಐಕ್ಯತೆಯೋ, ನಂಬಿಕೆಯೋ, ಪರಿಪೂರ್ಣತೆಯು ಬರುವುದಕ್ಕೆ ಸಾಧ್ಯ. ಯಾಕೆಂದರೆ ಕ್ರಿಸ್ತನು ಆ ಮಾದರಿಯನ್ನು ನಮಗೆ ಅನುಗ್ರಹ ಮಾಡಿಕೊಟ್ಟಿದ್ದಾನೆ. ಹಾಗಾಗಿ ಪ್ರಿಯರೇ, ನಾವು ಲೋಕದವರಲ್ಲ, ಆದರೆ ಲೋಕದೊಳಗೆ ಹೋಗುವಾಗ ಕ್ರಿಸ್ತನವರಂತೆ ನಾವು ಬಲವಾಗಿ ಜೀವಿಸುವಂಥದ್ದು ಬಹಳ ಮುಖ್ಯ. ಎರಡನೇದಾಗಿ ಯೇಸು ಸ್ವಾಮಿ ಹೇಳ್ತಾನೆ, ನನ್ನ ವಾಕ್ಯದ ಮುಖಾಂತರವಾಗಿ ನನ್ನನ್ನು ನಂಬುವಂಥ ಪ್ರತಿಯೊಬ್ಬರೂ ಸತ್ಯವನ್ನೇ ಅವರು ಪ್ರತಿಷ್ಠೆ ಮಾಡಿಕೊಳ್ಳಬೇಕು. ವಚನ 17ಕ್ಕೆ ಬರುವಾಗ, ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು, ನೀನು ನನ್ನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟಂತೆ ನಾನು ಇವರನ್ನು ಲೋಕಕ್ಕೆ ಕಳುಹಿಸಿಕೊಡುತ್ತೇನೆ. ಇದು ನಿಜವಾಗಿ ಪ್ರತಿಷ್ಠರಾಗಬೇಕೆಂದು ಇವರಿಗೋಸ್ಕರ ನಾನು ನನ್ನನ್ನು ಪ್ರತಿಷ್ಠೆಪಡಿಸಿಕೊಳ್ಳುತ್ತಿದ್ದೇನೆ. ಇಲ್ಲಿ ಯೇಸುಸ್ವಾಮಿ ಒಬ್ಬ ಮಾದರಿಯಾಗಿ, ಮಹಾಯಾಜಕನಾಗಿ ತನ್ನನ್ನು ತಾನು ಪ್ರತಿಷ್ಠೆ ಮಾಡಿಕೊಳ್ಳುವುದರ ಮುಖಾಂತರ ಸತ್ಯದ ಪ್ರಕಟಣೆಯನ್ನು ಆತನು ತನ್ನ ಶಿಷ್ಯರ ಮುಖಾಂತರವಾಗಿ ಎದುರು ನೋಡುವಂಥವನಾಗಿದ್ದಾನೆ. ಆತನನ್ನು ನಂಬುವಂಥ ಪ್ರತಿಯೊಬ್ಬರು, ಆತನ ವಾಕ್ಯದ ಮುಖಾಂತರವಾಗಿ ನಂಬುವಂಥ ಪ್ರತಿಯೊಬ್ಬರು ಸೇವೆಯಲ್ಲಿ ತಮ್ಮನ್ನು ತಾವು ಪ್ರತಿಷ್ಠೆ ಮಾಡಿಕೊಂಡು ಕಳುಹಿಸಲ್ಪಟ್ಟಂಥ ಉದ್ದೇಶವನ್ನು ಪರಿಪೂರ್ಣವಾಗಿ ಅವರು ಸಾರಿ ತಿಳಿಸುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಈಗಲೂ ನಾವು ಯೇಸುಸ್ವಾಮಿಯನ್ನು ಅನುಸರಿಸಿ ನಡೆಯುವಾಗ ಸತ್ಯವನ್ನು ಪ್ರಕಟ ಮಾಡುವಂಥವರಾಗಬೇಕು. ತಮ್ಮನ್ನು ತಾವು ಪ್ರತಿಷ್ಠೆ ಮಾಡಿಕೊಂಡು ದೇವರ ಸೇವೆಯಲ್ಲಿ ನಿಷ್ಠೆಯಿಂದ ಹೋಗುವಂಥ ಸಂದರ್ಭಗಳಲ್ಲಿ ಕ್ರಿಸ್ತರನ್ನು, ಕ್ರಿಸ್ತನ ವಾಕ್ಯಗಳನ್ನು ಪ್ರಕಟ ಮಾಡುವಂಥವರು, ನಂಬಿಕೆಯನ್ನು ಪ್ರಕಟ ಮಾಡುವಂಥವರು ನಾವಾಗಿದ್ದು ನಡೆಯುವಂಥವರಾಗಬೇಕು. ಹಾಗಾಗಿ ಯೇಸುಸ್ವಾಮಿ ಅದನ್ನು ಹೇಳ್ತಾನೆ, ನೀನು ನನ್ನಲ್ಲಿಯೂ ನಾನು ನನ್ನಲ್ಲಿ ಇರೋ ಪ್ರಕಾರ ಇವರುಗಳು ಕೂಡ ನಮ್ಮಲ್ಲಿ ಇರಬೇಕೆಂತಲೂ ನಾನು ಪ್ರಾರ್ಥಿಸುವಂಥವನಾಗಿದ್ದೇನೆ ಅಂತಾಗಿ ಯೇಸುಸ್ವಾಮಿಯ ಮಾರ್ಗದಲ್ಲಿ ನಾವು ಕೂಡ ನಡೆಯುವಾಗ ಪರಸ್ಪರ ಒಬ್ಬರಿಗೊಬ್ಬರು ಐಕ್ಯತೆಯಲ್ಲಿ ಇದ್ದುಕೊಂಡು ನಡೆಯುವಂಥದ್ದು ಬಹಳ ಮುಖ್ಯ. ಯೇಸುಸ್ವಾಮಿಯಲ್ಲಿ ದೇವರ ಕಡೆಗೆ ನಮಗೋಸ್ಕರ, ತನ್ನ ಹಿಂಬಾಲಿಸುವಂಥ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸುವ ಹಾಗೆ ನಾವು ಕೂಡ ಸೇವೆಯಲ್ಲಿ ಐಕ್ಯರಾಗಿ ಇದ್ದುಕೊಂಡು ನಡೆಯುವುದನ್ನು ಅಭ್ಯಾಸಿಸುವಂಥವರಾಗಬೇಕು. ಹಾಗಾಗಿ ಪ್ರಿಯರೇ, ನಾವು ಈ ಬೆಳಗಿನ ಜಾವದಲ್ಲಿ ಕ್ರಿಸ್ತನನ್ನು ಅನುಸರಿಸಿ ನಡೆಯುವಂಥವರಾಗೋಣ, ಕ್ರಿಸ್ತನನ್ನು ಮುಂದಿಟ್ಟುಕೊಂಡು ನಡೆಯುವಂಥವರಾಗೋಣ. ಕ್ರಿಸ್ತನನ್ನು ನಾವು ಆತನ ಸತ್ಯತೆಯನ್ನು, ಆತನ ನಂಬಿಕೆಯನ್ನು, ವಾಕ್ಯವನ್ನು ಹೊಂದಿದವರಾಗಿ ನಡೆಯುವಂಥವರಾಗೋಣ. ಆ ವಾಕ್ಯ ಸತ್ಯ ನಮ್ಮನ್ನು ಯಾವಾಗಲೂ ಕ್ರಿಸ್ತನ ಮಾರ್ಗದಲ್ಲಿ ನಡೆಸುವುದಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥದ್ದಾಗಿದೆ. ಹಾಗಾಗಿ ಸೇವೆಯನ್ನು ಐಕ್ಯತೆಯಲ್ಲಿ ನಾವು ಮಾಡುವಂಥವರಾಗೋಣ. ಸೇವೆಯನ್ನು ಐಕ್ಯತೆಯಲ್ಲಿ ನಾವು ಮಾಡುವಾಗ ನಮ್ಮಲ್ಲಿರುವಂಥ ದೇವರ ಒಂದು ಕೃಪೆ ಅದು ಅಪಾರವಾಗಿ ನಮ್ಮನ್ನು ಬಲಪಡಿಸಿ ನಮ್ಮನ್ನು ನಡೆಸುವಂಥದ್ದಾಗ್ತದೆ. ಈ ಬೆಳಗಿನ ಜಾವದಲ್ಲಿ ನಿಮ್ಮ ಸೇವೆ, ನಿಮ್ಮ ಜೀವನದ ಒಂದು ಪ್ರತಿಷ್ಠಿತ ಮಾಡಿಕೊಂಡಿರುವಂಥ ಸೇವೆ ಅದು ಪರಿಪೂರ್ಣವಾಗಿ ನಿಮ್ಮನ್ನು ಬಲಪಡಿಸಿ ಸಹಾಯಿಸಿ ನಡೆಸುವಂಥದ್ದಾಗಿರಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ.
ಕೃಪಾ ಸಂಪೂರ್ಣನೇ ನಮ್ಮನ್ನು ಕಾಯುವಂಥ ದೇವರೇ, ಈ ಬೆಳಗಿನ ಜವಕ್ಕಾಗಿ ನಿನಗೆ ಸ್ತೋತ್ರವನ್ನು ಹೇಳುತ್ತೇವೆ. ನಿನ್ನ ವಾಕ್ಯಗಳನ್ನು ನಾವು ಕೇಳಿದ ಹಾಗೆ ನಿನ್ನ ವಾಕ್ಯಗಳನ್ನು ಸ್ವಾಮಿ ನಾವು ಹೊಂದಿಕೊಂಡು ನಡೆಯುತ್ತಾ ಕ್ರಿಸ್ತನೇ ನಮಗೆ ಮಾರ್ಗವು ಸತ್ಯವು ಜೀವವಾಗಿದ್ದಾನೆಂಬುದನ್ನು ತಿಳಿದುಕೊಂಡವರಾಗಿ ನಡೆಯುವಂತೆ ನಮ್ಮನ್ನು ಬಲಪಡಿಸು. ನಿನ್ನ ವಾಕ್ಯದ ಅಂತರಾಳದಲ್ಲಿ ನಾವು ಜೀವಿಸುವ ಹಾಗೆ, ನಿನ್ನ ವಾಕ್ಯದ ನೆರಳಿನಲ್ಲಿ ನಾವು ಜೀವಿಸುವ ಹಾಗೆ, ಈ ವಾಕ್ಯದ ಸ್ವಾಮಿ ಭರವಸೆಯಲ್ಲಿ ನಾವು ಜೀವಿಸುವ ಹಾಗೆ ನಮ್ಮನ್ನು ಬಲಪಡಿಸಿ ನಮ್ಮನ್ನು ಸಹಾಯಿಸಿ ನಡೆಸುವುದಾಗಿ ಬೇಡುವಂಥವರಾಗಿದ್ದೇವೆ. ಮತ್ತು ಒಂದಾವರ್ತಿ ಸ್ವಾಮಿ ನಾವು ಕೇಳಿದ ವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲರನ್ನು ಬಲಪಡಿಸಿ ಸಹಾಯಿಸೆಂದು ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತಾ ಅಂದಿದ್ದೇವೆ. ಆಮೆನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಉಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರುಗಳಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಾಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೂನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ.
ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಂಡು ಎಲ್ಲ ಗ್ರಹಿಕೆ ನಮ್ಮಿರುವಂತೆ ಯೇಸುಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮನಂತೆ ಸಹಾಯ ನಡೆಸುವಿಕೆ ತೆರೆಬಾಗಿರುವಂಥ ಎಲ್ಲರ ಸಂಗಡ, ನಿನ್ನ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಸಂಗಡ ನಿತ್ಯ ಕಾಲಕ್ಕೂ ನೆಲೆಸುವಂಥದ್ದಾಗಿರಲಿ. ಆಮೇನ್. ಆರಾಧನಾ ಸಮಯ ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಂಬುತ್ತೇವೆ. ನಿಮ್ಮ ಅಭಿಪ್ರಾಯ ಸಲಹೆಗಳನ್ನು ಹಾಗೂ ನಿಮ್ಮಲ್ಲಿ ಯಾವುದೇ ಪ್ರಾರ್ಥನಾ ಮನವಿಗಳು ಇದ್ದಲ್ಲಿ ದಯವಿಟ್ಟು ನಮಗೆ ದೂರವಾಣಿಯ ಮುಖಾಂತರ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604453. ಶ್ರೋತೃಗಳೇ, ನಿಮಗೆ ಮತ್ತೊಮ್ಮೆ ನೆನಪಿಗೆ ತರುತ್ತಾ ಇದ್ದೇವೆ, ಫೀಬಾ ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕಾದಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರುವ ಲಿಂಕ್ನ ಮುಖಾಂತರ ನೀವು ತಿಳಿದುಕೊಳ್ಳಬಹುದು ಅಥವಾ ಫೋನ್ ಮತ್ತು ಇಮೇಲ್ ಮೂಲಕವೂ ನಮ್ಮನ್ನು ಸಂಪರ್ಕಿಸಬಹುದು. ನಿಮ್ಮೆಲ್ಲರಿಗೂ ವಂದನೆಗಳು.